ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಸುಲಭವಾಗಿ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನಾವು ದಿಢೀರಾಗಿ ಕೂಡ ಮಾಡಬಹುದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಮತ್ತು ನಿಮಗೆ ಬೇಕಾಗಿರುವಂತಹ ತರಕಾರಿ ಕೂಡ ಹಾಕಿಬಿಟ್ಟು ಇದನ್ನು ನೀವು ಮಾಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿರುತ್ತೆ, ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಈ ಕ್ಯಾಬೇಜ್ ವಡ ಮಾಡೋ ವಿಧಾನ ನೋಡೋಣ, ಬನ್ನಿ. ಮೊದಲೇದಾಗಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಅರ್ಧ ಕ್ಯಾಬೇಜನ್ನು ಕಟ್ ಮಾಡಿಬಿಟ್ಟು ಅದನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ನಂತರ ಇವಾಗ ತುರಿದಿರುವಂತಹ ಕ್ಯಾಬೇಜ್ಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾನಿಲ್ಲಿ ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ. ಅದಾದ ನಂತರ 2-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೈಯಿಂದನೇ ಈ ರೀತಿಯಾಗಿ ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ. ಅದಾದ ನಂತರ ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೇನೆ ಅಜ್ವಾಯಿನ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು, ಕ್ಯಾರಮ್ ಸೀಡ್ಸ್. ನಂತರ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ. 1/2 ಟೀಸ್ಪೂನ್ ಅಷ್ಟು ಧನಿಯಾ ಬೀಜನ ಈ ರೀತಿಯಾಗಿ ಕ್ರಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಂತರ 1/2 ಟೀಸ್ಪೂನ್ ಅಷ್ಟು ಧನಿಯಾ ಪೌಡರ್, 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ನಂತರ 1/2 ಟೀಸ್ಪೂನ್ ಅಷ್ಟು ಚಾಟ್ ಮಸಾಲ. ಇದನ್ನ ಇವಾಗ ನೋಡಿ ಒಂದ್ಸಲ ಚೆನ್ನಾಗಿ ಕಲಸ್ಕೊಳ್ಳೋಣ. ಕ್ಯಾಬೇಜಲ್ಲಿ ನೀರಿನಂಶ ಇರುತ್ತೆ ಫ್ರೆಂಡ್ಸ್, ಆದಷ್ಟು ಇದನ್ನ ಸ್ವಲ್ಪ ನೀಟಾಗಿ ಕಲಸ್ಕೊಳ್ಬೇಕು. ಓಕೆ ನೋಡಿ, ಇವಾಗ ನಾನು ಇಲ್ಲಿ ಈ ರೀತಿಯಾಗಿ ಕಲಸ್ಬಿಟ್ಟಿಟ್ಕೊಂಡಿದ್ದೀನಿ. ಇದಕ್ಕಿನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ನೋಡಿ ಒಂದ್ಸಲ ಇದನ್ನ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನೋಡಿ ಇವಾಗ ನಾನಿಲ್ಲಿ 2 ಚಮಚದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 2 ಚಮಚದಷ್ಟು ಕಡಲೆಬೇಳೆ ಹಿಟ್ಟು ತೊಗೊಳ್ಳಿ. ಕಡಲೆಬೇಳೆ ಹಿಟ್ಟು ಬಜ್ಜಿ ಮಾಡೋ ಹಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಈ ಹಿಟ್ಟು ಹಾಕಿದ ನಂತರ ನೋಡಿ ಒಂದ್ಸಲ ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕ್ಯಾಬೇಜಲ್ಲಿನೇ ಸಾಕಷ್ಟು ನೀರಿನಂಶ ಇರುತ್ತೆ, ಅದೇ ಇದಕ್ಕೆ ಹೊಂದ್ಕೊಳ್ಳುತ್ತೆ. ಇನ್ನು ಜಾಸ್ತಿಯಾಗಿ ನೀರು ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಅದು. ನೋಡಿ ಈ ರೀತಿಯಾಗಿ ನೀಟಾಗಿ ಕಲಸ್ಕೊಳ್ಬೇಕು. ಮತ್ತು ಫ್ರೆಂಡ್ಸ್, ಯಾರ್ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಬಹುದು. ಮತ್ತು ನಿಮ್ಗೇನಾದರೂ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಅಲ್ಲಿ ನೀವು ಕಮೆಂಟ್ ಮಾಡಿಬಿಟ್ಟು ಕೇಳಬಹುದು, ಅಥವಾ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸ್ಬೋದು ನೀವು. ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ಇದನ್ನ ಇವಾಗ ಫ್ರೆಂಡ್ಸ್ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ. ಓಕೆ, ಇವಾಗ ಒಂದು 5 ನಿಮಿಷ ಕಂಪ್ಲೀಟಾಗಿ ಆಗಿದೆ. ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ಇದು ಫ್ರೆಂಡ್ಸ್ ನಾವು ಮಾಡಿದಾಗ ಗಟ್ಟಿಯಾಗಿರುತ್ತೆ, ಒಂದು ಸ್ವಲ್ಪ ಸ್ಮೂತ್ ಕೂಡ ಆಗಿರುತ್ತೆ ಇದು ಹಿಟ್ಟು, ಯಾಕಂದರೆ ಕ್ಯಾಬೇಜಲ್ಲಿ ಸಾಕಷ್ಟು ನೀರಿನಂಶ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಅದು. ಇದನ್ನ ಇವಾಗ ನೋಡಿ ಉಂಡೆ ಕಟ್ಬಿಟ್ಟು ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಸೋರ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದುಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಬಾಲ್ ಶೇಪಲ್ಲಿ ಮಾಡಿಟ್ಕೊಳ್ಳಿ. ಇಲ್ಲ ನಿಮಗೆ ಬೇರೆ ಯಾವುದಾದ್ರೂ ಶೇಪ್ ಮಾಡ್ಕೊಳಕ್ಕೆ ಇಷ್ಟ ಅಂದರೂ ಕೂಡ ನೀವು ಮಾಡ್ಕೊಳ್ಬಹುದು, ಕೈಯಿಂದ ತಟ್ಬಿಟ್ಟು ಆ ರೀತಿಯಾಗಿ ಮಾಡ್ಕೊಳ್ಬಹುದು. ನನ್ನಲ್ಲಿ ಬಾಲ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ಇದರಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಕೂಡ ತುರಿದ್ಬಿಟ್ಟು ಹಾಕ್ಕೊಳ್ಬಹುದು, ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಇವಾಗ ನಾನಿಲ್ಲಿ ಎಲ್ಲದನ್ನು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಫ್ರೆಂಡ್ಸ್, ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಕಿಟ್ಟಿದ್ದೆ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಕಾದಿರುವಂತಹ ಎಣ್ಣೆಗೇನೆ ಈ ಮಾಡಿರುವಂತಹ ಬಾಲ್ಸ್ ಹಾಕ್ಕೊಂಬಿಡೋಣ. ಇದನ್ನ ಆದಷ್ಟು ಫ್ರೆಂಡ್ಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇದು ಆದಷ್ಟು ಫ್ರೆಂಡ್ಸ್ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು, ಅಂದರೆ ಒಳಗೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ. ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಕ್ಯಾಬೇಜ್ ವಡಾ ರೆಡಿಯಾಗಿದೆ. ಇದನ್ನ ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಸಾಯಂಕಾಲದಲ್ಲಿ ನಾವು ಈಸಿಯಾಗಿ ಯಾವ ರೀತಿಯಾಗಿ ಈ ಕ್ಯಾಬೇಜ್ ವಡಾ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.